ಶತರುದ್ರಿಯದ ಲಘುಚಿಂತನಿಗೆ ಸುಸ್ವಾಗತ. ಓಂ ನಮೋ ಭಗವತೇ ರುದ್ರಾಯ ನಮಸ್ತೆ. ರುದ್ರಮನ್ಯಮೌದೋ ದಿಶಿವೇ ನಮಃ. ನಮಸ್ತೆ ಸ್ತುವನ್ವನೇ ಬಾಹುಭ್ಯಾಮುದನೇ ನಮಃ. ಯಾತೈಷು ಶಿವತವಾ ಶಿವಂ ಭಗವದೇ ದನೋ ಶಿವಾಶ್ರವ್ಯಾಯಾತಪದಯಾನೋ ರುದ್ರಂ ಪ್ರಣಯಜ್ಞಾತೇ ರುದ್ರಜ್ಞ ಮಾತನೋರಗೋರಾಪಗಾಶೀದಯಾನಸ್ತನ ಭಾಷಂತ ವಿಯಾಗಿರೀಶಂತ ವಿಜಾಗಜೈ ಯಾಮಿಷಂ ಗಿರಿಶಂತ ಹಸ್ತೇಪುರುಷಸ್ತವೇ ಶಿವಾಂಗಿರತ್ರಂಗುರುಮಾಹಿಂಸೇ ಪುರುಷಂ ಜಗದಶ್ಯಮೇನ ವಚಸಾ ತ್ವಾ ಗಿರಿಶಾಚ ವದಾವಧೀಯತಾನಸರ್ವವಿದ್ಯಗಣೇಶ. ಹೀಗೆ ಒಂದನೇ ಅನುಮಾಕದಲ್ಲಿ ಭಗವಂತ ನೀನು ಆಯುಧ ಸಹಿತನಾಗಿದ್ದೀಯೇ, ಆಯುಧಗಳಿಂದ ಯಾವ ರೀತಿಯ ಯುದ್ಧ ಡಾಮರಗಳು ಯುದ್ಧಗಳು ಕ್ಷಾಮ ಡಾಮರಗಳು ಇವೆ ಯಾವುದೂ ಆಗದೇ ಇರಲಿ, ಅಶಾಂತಿ ಪ್ರಪಂಚದಲ್ಲಿ ಅಶಾಂತಿ ಉಂಟಾಗದಲ್ಲಿ ಸೌಖ್ಯ ಉಂಟಾಗಲಿ ಅನ್ನೋದನ್ನು ಆ ಭಾವನೆಯಿಂದ ಮೊದಲನೇ ಅನುಮಾಕದಲ್ಲಿ ಹೇಳಿದರೆ ಪ್ರತಿಯೊಂದು ಹೆಚ್ಚು ಆಯುಧಗಳನ್ನು ಹೇಳಿದ್ದಾರೆ. ಆಯುಧ ಅಂತಂದರೆ ಹಿಂದಿನ ಕಾಲದ ಋಷಿಗಳು ಹೇಳಿದ್ದ ಆಯುಧಗಳು ಈಗಿನ ಕಾಲದಲ್ಲಿ ಬೇರೆ ಬೇರೆ ರೂಪದಲ್ಲಿ ಆಯುಧಗಳು ಬರುತ್ತೆ. ಇವಾಗ ನೋಡಿ ಕೊರೋನಾ ಬಂದಿದೆ, ಅದೊಂದು ರೀತಿ ಆಯುಧವಾಗಿ ಇಟ್ಕೊಂಡು ಬಯಾಲಜಿಕಲ್ ಬಾಂಬ್ ಆಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಏನೋ ಪ್ರಿಪೇರ್ ಮಾಡಿದ್ರು, ಅದು ಎಕ್ಸ್ಪ್ಲೋರ್ಡ್ ಆಗ್ತಿದೆ, ಅವ್ರಿಗೆ ಗೊತ್ತಿಲ್ಲದ ಹಾಗೆ ಎಕ್ಸ್ಪ್ಲೋರ್ಡ್ ಆಗಿದೆ. ಆ ಸೈಂಟಿಸ್ಟೇ ಇನ್ ದಿ ಅರ್ಲಿ ಸ್ಟೇಜ್ ಇಸ್ ಬಿಗಿನಿಂಗ್, ಅವನೇ ಹಿ ಹ್ಯಾಸ್ ಬಿಕಮ್ ಎ ವಿಕ್ಟಿಮ್ ಆಫ್ ದಟ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಶಿವೇನ ವಚಸಾತ್ವ ಗೃಹಾಚ್ಯಾವದಾಮಧೀಯತಾನ ಸರ್ವಮಿಜ್ಜಗದೇಕ್ಷಕಂ ಸುಮನಾಸತು ಅಯಕ್ಷ್ಮಗಂ ಸುವನಾಸತು ರೋಗಮುಕ್ತ. ನಮ್ಮನ್ನು ಯಾವ ರೀತಿಗೆ ಯಾವ ಆಯುಧಗಳಿಂದನೇ ಕಾಪಾಡಿದ್ದು ತೊಂದರೆ ಆಗದಲ್ಲಿ ರೀ, ದೇಶ ಸುಭಿಕ್ಷವಾಗಿರಲಿ. ಅಸ್ತಿತ್ವದಲ್ಲಿ ಗಿಡ ಮರ ಪ್ರಾಣಿ ಎಲ್ಲವೂ ಸಕಲ ಜೀವಿಗಳು ಸಕಲ ಚರಾಚರವೂ ಭಗವಂತ ಇರುವ ಅದಕ್ಕೆಲ್ಲ ಭಗವಂತ ನಿಯಾಮಕ. ಯಾಕೆ ಭಗವಂತನಿಂದ ದಿ ಮೈಂಡ್ ಇಸ್ ಎ ಪ್ರೊಟೆಕ್ಟೆಡ್ ಔಟ್ ಆಫ್ ದಿ ಕಾನ್ಷಿಯಸ್ನೆಸ್. ಈ ಮೈಂಡು ಪಾಪ ಪುಣ್ಯಗಳಿಂದ ಬೇರೆ ಬೇರೆ ಜೀವವನ್ನು ತಳೆದಿರುತ್ತೆ. ಆದರೆ ಈ ವಿಕಾಸವಾದದಲ್ಲಿ ಎನ್ಫೋಲ್ಡ್ಮೆಂಟಲ್ಲಿ ಮೇಲಿದ್ದ ಮನುಷ್ಯ ಅದರಲ್ಲಿ ಅತಿಯಾಗಿ ಭಗವಂತನ ಸ್ವರೂಪಕ್ಕೆ ಹೋಗಿ ಶಾಂತವಾದ ಮನಸ್ಸನ್ನು ಅನಂತವಾದ ಸ್ಥಿತಿಗೆ ಇಟ್ಟು ಜಪತಪ ಹೋಮ ಹವನಾದಿಗಳನ್ನು ಮಾಡಿದ ಋಷಿಗಳು ಉದ್ಗರಿಸಿದ ಮಂತ್ರ ಈ ವೇದ ಇದು ಕೃಷ್ಣ ಯಜುರ್ವೇದ ಈ ರುದ್ರಾಧ್ಯಾಯ. ಇಲ್ಲಿ ಆ ಸ್ಥಿತಿಯಲ್ಲಿ ಅವ್ರಿಗೆ ಗೊತ್ತಾಗಿದೆ ಹೇಗೆ ಅದು ಯಜ್ಞ ದಾನ ತಪಸ್ಸು ಮೂರು ಸೇರ್ತದಲ್ಲಿ ಯಜ್ಞಭಾವದಿಂದ ಕರ್ಮ ಮಾಡಬೇಕು, ಅದು ಒಂದು ತಪಸ್ಸು ಆಚರಣೆ. ಹಿಂದೆಲ್ಲ ನಾವು ನೋಡಿದ್ದೀವಿ ಸ್ವಾಮಿಗಳು ಅದ ಪರಮಾನಂದ ಭಾರತಿಗಳು ಹೇಳ್ತಾರೆ ಸ್ವಾಮಿಗಳು ಇವರೆಲ್ಲ ಈ ರುದ್ರ ಗಾಯತ್ರಿ ಲಲಿತಾ ಹೋಮ ಲಲಿತಾ ಸಹಸ್ರನಾಮ ಹೋಮ ಇವನ್ನೆಲ್ಲ ಮೃತ್ಯುಂಜಯ ಹೋಮಗಳನ್ನೆಲ್ಲ ಅವರೆಲ್ಲ ಪರಮಾನಂದ ಭಾರತಿಗಳು ಅಷ್ಟೇ, ಅವರು IIT ಪ್ರಿನ್ಸಿಪಾಲ್ ಆಗಿದ್ದವರು, ಅವರೆಲ್ಲ ತುಂಬ ಇನಿಷಿಯೇಟ್ ಮಾಡಿ ಜನಗಳನ್ನು ಮೋಟಿವೇಟ್ ಮಾಡಿ ಆರು ತಿಂಗಳು ಬಡಿಸಿ 5,000-10,000 ಜನನ್ನೆಲ್ಲ ಕಲೆಕ್ಟ್ ಮಾಡಿ ಆಮೇಲೆ ಹೋಮ ಮಾಡಿದ್ರೆ ಸರ್ 50,000 ಜನಕ್ಕೆ ಊಟ ಎಲ್ಲ ಹಾಕಿ ಪ್ರಪಂಚದಲ್ಲಿ ಶಾಂತಿ ಸಮಾಧಾನ ಉಂಟಾಗಲು ಸುಭಿಕ್ಷ ಉಂಟಾಗಲು ಮಾಡಿದ್ದಾರೆ. ಏನಾಗುತ್ತೆ ಸಮಷ್ಟಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅದು ತಲುಪುತ್ತೆ, ವ್ಯಷ್ಟಿಯಲ್ಲಿ ಮಾಡಿದಾಗ ಅಷ್ಟೊಂದು ಇರೋದಿಲ್ಲ. ಯಾಕೆ ಅಂತಂದರೆ ಬೇಡಿಕೆ ಇರುತ್ತೆ, ಕೈ ಮುಗೀತು ಅಂದರೆ ಭಗವಂತ ಆಯುರಾರೋಗ್ಯೇಶ್ವರ್ಯ ಬಂದ್ಬಿಡ್ತಾನೆ ಮೈಟು. ಸಮಷ್ಟಿಯಲ್ಲಿ ಮಾಡಿದಾಗ ಅದು ವೈಬ್ರೇಷನ್ ಜಾಸ್ತಿ ಇರುತ್ತೆ. ಒಬ್ಬನೇ ಕೂತು ಧ್ಯಾನ ಮಾಡುವಾಗ ನೋಡಿ, ಒಂದು ಸಮಷ್ಟಿಯಲ್ಲಿ ಯಾವುದೋ ಒಂದು ಮೆಡಿಟೇಷನ್ ಹೋಗಿ ಅಟೆಂಡ್ ಮಾಡಿ ನಿಮಗೆ ಅನ್ಯೂಶುವಲ್ ಎಕ್ಸ್ಪೀರಿಯನ್ಸ್ ಫೀಲ್ ಆಗುತ್ತೆ. ಯಾಕೆ ಅಂತಾರೆ ಸಮಷ್ಟಿ, ಈಗ ಜಗ್ಗಿ ವಾಸುದೇವ ಅವರು ಸದ್ಗುರು ಅಂತ ಅವರು ವೆಲ್ಲಂಗಿರಲಿ ಧ್ಯಾನ ಮಂದಿರ ಅಲ್ಲಿ ಅಲ್ಲೆಲ್ಲ ಹೋಗಿ ನೋಡಿ, ಸ್ವಾಮಿ ವಿವೇಕಾನಂದ ಕೇಂದ್ರ ಅಲ್ಲೆಲ್ಲ ನೋಡಿ, ಆ ಧ್ಯಾನಕ್ಕೆ ರವಿಶಂಕರ ಆಶ್ರಮದಲ್ಲಿ ನೋಡಿ, ಆ ಧ್ಯಾನಕ್ಕೆ ಕೂತಾಗ ಒಂದು ಅನ್ಯೂಶುವಲ್ ಫೀಲಿಂಗ್ ಫೀಲಿಂಗ್ ಉಂಟಾಗುತ್ತೆ. ಯಾಕೆ ಅಂತಂದರೆ ಸಮಷ್ಟಿಯ ವೈಬ್ರೇಷನ್, ಸಮಷ್ಟಿಯ ಪ್ರಾರ್ಥನೆ ದೇವರು ತಲುಪುತ್ತೆ. ಹಾಗಾಗಿ ದೇವಸ್ಥಾನಗಳಲ್ಲಿ ಆ ಸಮಷ್ಟಿಯಲ್ಲಿ ಪ್ರಾರ್ಥನೆ ಮಾಡಿ 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 ಆ ಡಿವಿನಿಟಿ ವೈಬ್ರೇಷನ್ ಇರುತ್ತೆ. ಆ ಅಭಿಷೇಕ ಮಾಡಿದ ನೀರು ಸ್ಟ್ರಕ್ಚರ್ ಬದಲಾಗಿ ಹೋಗಿರುತ್ತೆ. ಹಾಗೆ ಇಲ್ಲಿ ಆ ಸಮಷ್ಟಿಯವಾಗಿ ಇಲ್ಲಿ ಹೇಳ್ತಾನೆ, ಯಥಾ ಯಥಾ ಉಪಾಸತೆ ತಥಾ ತಥಾ ದೇವೋ ಭವತಿ.
ಹೇಗೆ ಉಪಾಸನೆ ಮಾಡ್ತೀವೋ ಆ ರೂಪದಲ್ಲಿ ಇಲ್ಲಿ ಅಸ್ತಿತ್ವದಲ್ಲಿರುವ ಪ್ರಪಂಚದ ಎಲ್ಲ ಸಕಲ ಚರಾಚರ ಜೀವ ಜಗತ್ತು ಪ್ರಾಣಿಗಳು ಪಕ್ಷಿಗಳು ಅದು ಇದು ಗಿಡಗಳು ಮರಗಳು ಇವ ಯಾವುದು ಇದಾಗದಲ್ಲಿರಲಿ ತೊಂದರೆ ಉಂಟಾಗದಲ್ಲಿರಲಿ. ಹಾಗಾಗಿ ಇವಾಗ ದೇಹ ಸಾಮಾನ್ಯವಾಗಿ ಇವೆಲ್ಲ ಗ್ರೇಸ್ ಬರಬೇಕು. ಭಗವಂತನ ಗ್ರೇಸ್ ಇದ್ದರೆ ಈ ಮೊದಲನೇ ಅನುವಾಕದ್ದೆಲ್ಲ ಹಾಗೆಯ ಏನು ಯಾವುದು ರೀತಿ ತೊಂದರೆ ಆಗದಲ್ಲಿರಲಿ. ನಾವು ಈಗ ಒಂದು ಉದಾಹರಣೆ, ಇದು ಬಹಳ ದೊಡ್ಡ ಕಾಮೆಂಟ್ರಿ, ಇದು 5 ನಿಮಿಷ ಹೇಳೋಕ್ಕಾಗಲ್ಲ. ಸುಗ್ರೀವ ಶ್ರೀರಾಮನ ಇದು ಪಡಿತಾನೆ, ರಕ್ಷಣೆ ಪಡಿತಾನೆ. ರಕ್ಷಣೆ ಪಡೆದ್ಮೇಲೆ ಅವನಿಗೆ ಯಾರಿಂದ ತೊಂದರೆ ಉಂಟಾಯ್ತ? ವಾಲಿ ರಾವಣನನ್ನೇ ಹಿಡ್ಕೊಂಬಂದು ಅವನು ತೊಟ್ಲು ಕಟ್ಟಿದ್ದಂತೆ, ಅವನು ಹುಳು ಥರ ರಾವಣ 10 ತಲೆ ಹುಳ ಆಯು ನನಗೆ. ಅಂದರೆ ಅಂಥ ಪರಾಕ್ರಮಶಾಲಿಯನ್ನು ವಾಲಿ ಗೆದ್ದು ಅವನು ಪರೀಕ್ಷೆ ಮಾಡ್ತಾನಂತೆ. ಸುಗ್ರೀವ ನಿನಗೆ ಅಷ್ಟು ಶಕ್ತಿ ಇದೆಯಾ ನಮ್ಮಣ್ಣನ ಎದುರಿಸುವಂಥ ಶಕ್ತಿ? ಹಾಗಾದರೆ ನೀನು ಇಲ್ಲಿ ಹೊಡಿ ಈ ಮರಗಳನ್ನು ಉರುಳಿಸು ಅಂತಾನೆ. ಅವನು ಒಂದು ಮರ ಉರುಳಿಸಿಲ್ಲ, ಆ ಮರಗಳು ಹಾಗೆ ಕತ್ತರಿಸೋ ಮರಗಳು ಹಾಗೇ ಇದ್ದವು ಅಂತೆ, ಎಷ್ಟೋ ಮರಗಳು. ಮತ್ತೆ ಅದರಲ್ಲಿ ಹೋಗಿ ಬಾಣ ವಾಪಸ್ ಬರುತ್ತಂತೆ. ಅಂದರೆ ಅಂಥ ಪರಾಕ್ರಮಶಾಲಿ ಶ್ರೀರಾಮ ಅಂತ ಎಲ್ಲ ಬರುತ್ತೆ ಅದರಲ್ಲಿ. ಹಾಗೆ ರಾಮನ ಬಳಿ ಮತ್ತೆ ಅಂತಹ ಬಲಿಷ್ಠ ರಾಮ, ಅವನು ಈ ಇದೊಂಥರ ಈ ಮಂತ್ರ ಇದು ಇದೊಂಥರ ಅವನಿಗೆ ರಕ್ಷಣೆ ಕವಚ ನೀಡುತ್ತಿದ್ದು ವೈಬ್ರೇಷನ್ನಲ್ಲಿ. ಇದು ಸ್ಕಂದಷಷ್ಠಿ ಕವಚ ಅಂತ ಕೆಲವೆಲ್ಲ ಇದರಲ್ಲಿ ಹೇಳ್ಕೊಂಡು ಹೋಗ್ತಾನೆ. ಆದಿತ್ಯ ಪ್ರತ್ಯಕ್ಷ ರೂಪದ ರುದ್ರ, ಹಾಗಾಗಿ ರುದ್ರೋಪಾಸನೆ ಇದು 11 ರುದ್ರಗಳಲ್ಲಿ ಹೀಗೆ ಪ್ರತಿಯೊಂದು ಅಷ್ಟೇ ಇದರಲ್ಲಿ ಹೇಳ್ಕೊಂಡು ಹೋಗ್ತಾನೆ. ಮಳೆ ಬೆಳೆ ಎಲ್ಲ ಉಂಟಾಗಬೇಕು, ಯಾವುದು ಏನು ಕೇಳಿಲ್ಲ ಅಂತಿಲ್ಲ. ಹಾಗಾಗಿ ಇವಾಗ ನಾವು ಈಚೆಗೆ ರುದ್ರ ಹೋಮ ಎಲ್ಲ ಸ್ವಲ್ಪ ಕಡಿಮೆ ಆಯಿತು, ಚಂಡಿ ಹೋಮ ಎಲ್ಲ ಜಗತ್ತಲ್ಲಿ ಅಶಾಂತಿ ದಂಡವಾಡ್ತಾ ಇದೆ. ಈಗ ಮುಂಚೆ ಎಲ್ಲ ಚೆನ್ನಾಗಿ ನಡೆಯಿತು, ಇವೆಲ್ಲ ಈಗ ಕಮ್ಮಿ ಆಗೋಗಿದೆ. ಅದರಿಂದ ಆಗ್ತಿದೆ ಅಂತಲ್ಲ, ನ್ಯಾಚುರಲ್ ಕೋರ್ಸ್ ಅದು, ಪ್ರಕೃತಿಯಲ್ಲಿ ಏರುಪೇರು ಕೋರ್ಸು. ಇವತ್ತು ಇದ್ರಲ್ಲಿ ಬಂದು ಒಂದು ಮಂತ್ರದಲ್ಲಿ ಬರುತ್ತೆ ಯಾವ ಬೆಂಕಿಯಿಂದ ಅನಾಹುತ ಆಗದಲ್ಲ ಇರಲಿ. ಇವಾಗ ಅಮೆಝಾನ್ ಕಾಟ್ ಹತ್ಕೊಂಡು ಹುರಿದೋಯ್ತು ಭೂಮಿಯ ಇಂಡಿಯಾದ 2.5 ವರ್ಷ ಹೊಡೆದು. ಭಾರತ ಭೂಮಿ 12,000 ಚದರ ಮೈಲಿ, ಅದು 30,000 ಚದರ ಮೈಲಿ ಅಮೆಝಾನ್ ಕಾಡು. 1,500-2,000 ನದಿಗಳಿದ್ವು. ಅಮೆಝಾನ್ ನದಿ ಒಂದೇ 2,000 ಮೈಲಿ ಉದ್ದ ಇತ್ತು. ಇವತ್ತು ಎಲ್ಲಿ ಏನೂ ಇಲ್ಲ, ಎಲ್ಲ ಹತ್ತು ಹೊಡೆದುಬಿಟ್ಟಿದೆ, ನದಿಗಳೆಲ್ಲ ಒಣಗೋಗಿದೆ, ಮಳೆ ಮಳೆ ಇಲ್ಲ. ಅದೇ ಸ್ಥಿತಿ ಉಂಟಾಗಿದೆ ಆಫ್ರಿಕಾದಲ್ಲಿ. ಆ ನೀರು ಆಕಾಶಕ್ಕೆ ಹೋಗಿದ್ದು ಇವೆಲ್ಲರೂ ಬೀಳಬೇಕಲ್ಲ. ಯುನೈಟೆಡ್ ಕಿಂಗ್ಡಮ್ ಕಿಂಗ್ ಮೇಲೆ ಹೊಡೀತು, ಮುಂದೆ ಯಾವ ಕಂಟ್ರಿ ಮೇಲೆ ಹೊಡೆಯುತ್ತೋ. ಈಗ ಬೇರೆ ಬೇರೆ ರೀತಿಯಲ್ಲಿ ಇವಾಗ ವೈರಸ್ ಇದ್ದಿದೆ. ಇವೆಲ್ಲ ಒಂದು ದುರ್ಭಿಕ್ಷ, ಇದೆಲ್ಲ ಕಾಡತ್ತಿತ್ತು. ಹಾಗಾಗಿ ಇದನ್ನು ಪೂಜೆ ಮಾಡಿಬಿಟ್ರೆ ಆಗುತ್ತೆ ಅಂತಲ್ಲ, ಸಮಷ್ಟಿಯ ವೈಬ್ರೇಷನ್ ಬೇಕು ಅದಕ್ಕೆ. ಇವಾಗ ಅದರ ದೈವದ ಬಗ್ಗೆ ನಂಬಿಕೆನೂ ಇಲ್ಲ, ಯಾಕೆ ಅಂತಂತಂದರೆ ಅದನ್ನು ನಿಷ್ಠೆಯಿಂದ ಮಾಡಿಸ್ಕೋ ಹೆಡ್ ಇನ್ಸ್ಟಿಟ್ಯೂಷನ್ಗಳು ಬೇಕು ಅದಕ್ಕೆಲ್ಲ. ಅದಕ್ಕೆಲ್ಲ ನಾವು ಯಾವ ಸಮಾಜವನ್ನು ಅಥವಾ ಆಶ್ರಮಗಳನ್ನ ಯಾವುದು ದೂಡುವಂಥದ್ದಲ್ಲ, ಇಂಡಿವಿಜುವಲ್ಲಾಗಿ ನಮ್ಮ ಪಾಡನ್ನು ನಾವು ಮಾಡಬೇಕು. ನಮ್ಮ ತುರುವೇಕೆರೆಯಲ್ಲಿ ಸುಮಾರು 6 ತಿಂಗಳ ವರ್ಷಗಳ ಕಾಲ ಪ್ರತಿ ಭಾನುವಾರ ಶನಿವಾರ ರುದ್ರಾಭಿಷೇಕ ಮಾಡಿ ಒಂದು ಕಮಿಟಿಯವರು ಒಂದು ಫ್ಯಾಮಿಲಿಯವರು ಒಂದು ಕನ್ಸಲ್ಟ್ ತುಂಬ ಜೋರಾಗಿ ಮಾಡಿದ್ರು. ಆ ಥರ ನಡೀಬೇಕು, ಇಂಡಿವಿಜುವಲ್ ಆಗಾರೋ ಕಮಿಟೆಡ್ ಮಾಡಿಕೊಂಡು ನಾವು ಮಾಡಬೇಕು. ಈ ಶ್ಲೋ ಇದರಲ್ಲಿ ಈ ಅಧ್ಯಾಯದಲ್ಲಿ ಈ ಥರ ಹೆಚ್ಚು ಹೇಳ್ತಾ ಹೋಗ್ತಾ ಇದ್ದಾನೆ. ಹಾಗಾಗಿ ಈ ಚಿಂತನವನ್ನು ಇಲ್ಲಿ ಮುಗಿಸಿ ನಾಳೆ ಮತ್ತೆ ಯಾತಕ್ಕೆ ಭಗವಂತನ ಸ್ವರೂಪ ಏನು ಅನ್ನೋದನ್ನು ಈ ಮಧ್ಯೆ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಮೂರಂತಕಾಯ ತ್ರಿಕಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಇದರಲ್ಲೇಯ ಭಗವಂತನ ಸ್ವರೂಪ ಅವನ ಪಿಕ್ಚರ್ ಬರುತ್ತೆ, ಯಾವ ರೂಪಗಳಲ್ಲಿ ಇದೆಯಾ ನೀನು. ನೀನು ಅಂದರೆ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಇವತ್ತು ತಾಯಿಗೆ ಮಕ್ಕಳ ಹತ್ರ ಕೀರ್ತಗಳಲ್ವೇ, ಹಾಗೆ
ಅವನು ಸಂರಕ್ಷಕ. ಇಲ್ದಿದ್ರೆ ಈ ರಕ್ಷಣೆ ಮಾಡೋರು ಯಾರು? ಇದನ್ನು ಬರೀ ಕರ್ಮದ ಸಿದ್ಧಾಂತದಲ್ಲಿ ನಿಂತಿಲ್ಲ ಜಗತ್ತು ಕರ್ಮದ. ಇದ್ರ ಹಿಂದೆ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಇದೆ, ಒಂದು ವೈಬ್ರೇಷನ್ ಎನರ್ಜಿ, ಅದಕ್ಕೆ ನಾವು ಶರಣಾಗತವಾಗುತ್ತೆ. ಇದು ಇಂದಿನ ಚಿಂತನೆ. ಮುಂದೆ ನೋಡೋಣ ಎಲ್ಲ ಬೇರೆ ಬೇರೆ ಅನುಮಾನಗಳಲ್ಲಿ ಯಾವ ರೀತಿ ಆ ಡೈಮೆನ್ಷನ್ನಲ್ಲಿ ಪ್ರಯತ್ನ ಮಾಡಿದಾರನ್ನ ಸಾಧ್ಯವಾದಷ್ಟು ಒಂದು 10-15 ನಿಮಿಷ ನೋಡ್ಕೊಂಡು ಹೋಗೋಣ. ಒಟ್ಟಿನಲ್ಲಿ ಶತ್ರುದ್ರಿಯದ ಮಂತ್ರಗಳು ಪ್ರಪಂಚಕ್ಕೆ ಶಾಂತಿ ಉಂಟು ಮಾಡಲು, ದುರ್ಭಿಕ್ಷ ಅತಿವೃಷ್ಟಿ ಅನಾವೃಷ್ಟಿ ಇಲ್ಲದೇ ಇರುವಂತೆ ಶಾಂತಿ ಸಮಾಧಾನ ಉಂಟಾಗಲು, ಸಂತೋಷ ಉಂಟಾಗಲು ಜಗತ್ತಿಗೆ ಮಾಡಿದ್ದಾಗಿದೆ. ಋಷಿಗಳು ದೇವರ್ ಎಲಿವೇಟೆಡ್ ದಿ ಕಾನ್ಷಿಯಸ್ ಆಫ್ ದಿ ಪ್ರಿಮಾರ್ಡಿಯಲ್, ಅವ್ರಿಗೆ ಅರ್ಥವಾಗಿತ್ತು ಏನು ಮಾಡಿದ್ರೆ ಇದನ್ನೆಲ್ಲ ತಡೀಬಹುದು ಅಂತ. ಇವತ್ತು ನೋಡಿ ಮಹಾಭಾರತದ ಕಾಲದಲ್ಲಿ ಯುದ್ಧ ಆಗಿದ್ದ ಜಾಗದಲ್ಲಿ, ಕುರುಕ್ಷೇತ್ರದಲ್ಲಿ 5x5 ಯೋಜನ ಅಂಬಾಲಾದಿಂದ ದೆಹಲಿ ಉತ್ತರದಲ್ಲಿದೆ, ಅದರ ಹೆಸರು ಸಮಂತ ಪಂಚಕ ಅಂತ. ಅಲ್ಲಿ ಆಗಿನ ಕಾಲದಲ್ಲಿ ಬಿಟ್ಟ ಅಣ್ಣಾಸ್ತ್ರಗಳು ಇಂದ ಆ ಜಾಗ ಇವತ್ತಿಗೂ ಬರಡಾಗಿದೆ. ಕೆಂಪು ಭೂಮಿ, ಮಿಶ್ರಿತ ಭೂಮಿ, ಅದು ಬ್ಲಡ್ ನೆನ್ 60 ಲಕ್ಷ ಜನ, 18 ಲಕ್ಷ ಅಕ್ಷೋಹಿಣಿ ಅಂದರೆ 60 ಲಕ್ಷ ಜನ ಬರ್ತದೆ. ಅಲ್ಲಿ ಎಂತೆಂಥ ತಪಸ್ಸು ಮಾಡಿದ್ದ ಅಗ್ನಿ ಇಂದ್ರ ಬ್ರಹ್ಮಾದಿಗಳು ತಪಸ್ಸು ಮಾಡಿದ್ದು, ರಾಜ ಕುರುವರೆಲ್ಲ ತಪಸ್ಸು ಮಾಡಿದ ಜಾಗದಲ್ಲಿ ಯುದ್ಧ ನಡೆದು ಹೋಯಿತು, ಸರ್ವನಾಶವಾಗಿ ಹೋಯಿತು. ಅಲ್ಲಿ ಆ ಜಾಗ ಇನ್ನೂ 5000 ವರ್ಷವಾದರೂ ಅದು ಯಾವುದು ನಿಷ್ಪ್ರಯೋಜಕವಾಗಿದೆ ಅಂದರೆ ಋಷಿಗಳಿಗೆ ಅರ್ಥವಾಗಿತ್ತು ಯಾವ ರೀತಿ ಏನು ಮಾಡಬೇಕು ಇದಕ್ಕೆ ಅಂತ. ಹಾಗಾಗಿ ಇದರಂತೆ ಶ್ರೇಷ್ಠವಾದ ಶಾಂತಿ ಮಂತ್ರ ಯಜ್ಞದಾನ ತಪಸ್ಸಿನಿಂದ ಜಗತ್ತಿಗೆ ಶಾಂತಿ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡುವ ಮಂತ್ರಗಳಿದ್ದು, ಪ್ರತಿ ದಿವಸ ಮಾಡಿದ್ರೆ ಅವರ ಸುತ್ತಮುತ್ತಿನ ಪರಿಸರದಲ್ಲಿ ಅವರ ಮನೆಯಲ್ಲಿ ಯಾವ ರೀತಿಯ ಒಂದು ಕ್ಷೋಭೆ ಉಂಟಾಗುವುದಿಲ್ಲ, ಶಾಂತಿ ಸಮಾಧಾನದಿಂದ ಅಂತಹ ಮನಸ್ಸು ಉದಾತ್ತತೆಗೆ ಹೋಗಿ ಆಯುರಾರೋಗ್ಯ ಎಲ್ಲವೂ ಉಂಟಾಗುತ್ತೆ ಅನ್ನುವ ಪ್ರತೀತಿಯಿಂದ ಈ ಮಂತ್ರಗಳನ್ನು ನಡ್ಕೊಂಡಿದೆ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ದಿವಸಕ್ಕೆ ಒಮ್ಮೆ ಆದರೂ ಆ ರುದ್ರ ಶತರುದ್ರಯ ಮಂತ್ರಗಳನ್ನು ಸಾಧ್ಯವಾದ ಅಭಿಷೇಕವನ್ನು ಮಾಡಿ ನಮ್ಮನ್ನು ನಾವು ಉದ್ಧರಿಸಿಕೊಳ್ಳಬೇಕು. ಇದು ಇಂದಿನ ಚಿಂತನೆ. ಸ್ನಾನ ಮಾಡಿ.